ಗಾಂಧಿ ಜಯಂತಿಗಾಗಿ ಪುಟ್ಟ ಭಾಷಣ. ಎಲ್ಲರಿಗೂ ನಮಸ್ಕಾರ. ಗಾಂಧಿ ಜಯಂತಿಯ ಶುಭಾಶಯಗಳು. ಭಾರತ ಕಂಡ ಒಬ್ಬ ಶ್ರೇಷ್ಠ ನಾಯಕ ಎಂದರೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ವಿಶ್ವಕ್ಕೆ ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರ ಬಗ್ಗೆ ಗೊತ್ತಿರುವಷ್ಟು ಯಾವ ಭಾರತೀಯರ ಬಗ್ಗೆಯೂ ಗೊತ್ತಿರಲಿಕ್ಕಿಲ್ಲ. ಅಹಿಂಸೆ ಮತ್ತು ಸತ್ಯಾಗ್ರಹ ನೀತಿಯು ಗಾಂಧೀಜಿಯವರ ಹೋರಾಟದ ಅಸ್ತ್ರಗಳಾಗಿದ್ದವು. ಸ್ವತಂತ್ರ ಚಳವಳಿಗೆ ಜನಾಂದೋಲನ ಸ್ವರೂಪವನ್ನು ತಂದುಕೊಟ್ಟವರು ಗಾಂಧೀಜಿಯವರು. ಸರಳತೆ, ಸಜ್ಜನಿಕೆ, ಸತ್ಯ, ಸಂದತೆ ಅವರ ಯಶಸ್ಸಿನ ಸೂತ್ರಗಳಾಗಿದ್ದವು. ಗಾಂಧೀಜಿಯವರು 1869 ಅಕ್ಟೋಬರ್ 2 ಗುಜರಾತಿನ ಪೋರ್ಬಂದರ್ ಎಂಬಲ್ಲಿ ಜನಿಸಿದರು. ಇವರ ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಳಿಬಾಯಿ. ಗಾಂಧೀಜಿಯವರ ಆರಂಭಿಕ ಶಿಕ್ಷಣ ಪೋರಬಂದರ್ನಲ್ಲಾಯಿತು. ಉನ್ನತ ಶಿಕ್ಷಣಕ್ಕಾಗಿ ಅವರು ಇಂಗ್ಲೆಂಡ್ಗೆ ಹೋದರು. ಬ್ರಿಟನ್ನಲ್ಲಿ ಕಾನೂನು ಪದವಿಯನ್ನು ಪಡೆದು 1891 ಭಾರತಕ್ಕೆ ಬಂದರು. ನಂತರ ದಾದಾ ಅಬ್ದುಲ್ಲಾ ಕಂಪನಿಯ ಆಹ್ವಾನದ ಮೇಲೆ ಕಾನೂನು ಸಲಹೆಗಾರರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದರು. ಅಲ್ಲಿ ಭಾರತೀಯರಿಗೆ ಆದ ಅನ್ಯಾಯಗಳ ವಿರುದ್ಧ ಅಹಿಂಸೆ ಮತ್ತು ಸತ್ಯಾಗ್ರಹಗಳೆಂಬ ಅಸ್ತ್ರಗಳಿಂದ ಹೋರಾಡಿದರು. ಇವರ ಈ ಹೋರಾಟದ ವಿಧಾನ ಗಾಂಧಿಗಿರಿ ಎಂದೇ ಪ್ರಸಿದ್ಧಿಯಾಗಿದೆ. ದಕ್ಷಿಣ ಆಫ್ರಿಕಾದ ಬಿಳಿಯರ ಸರ್ಕಾರದ ಜನಾಂಗೀಯ ನೀತಿಯನ್ನು ವಿರೋಧಿಸಿ ಅದರಲ್ಲಿ ವಿಜಯವನ್ನು ಸಾಧಿಸಿದರು. 1915 ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಹಿಂದಿರುಗಿ ಸಾಬರಮತಿ ಆಶ್ರಮವನ್ನು ಸ್ಥಾಪಿಸಿ ತಮ್ಮ ರಾಜಕೀಯ ಗುರುವಾದ ಗೋಪಾಲಕೃಷ್ಣ ಗೋಖಲೆಯವರ ಮಾರ್ಗದರ್ಶನದ ಮೇಲೆಗೆ ಭಾರತಾದ್ಯಂತ ಪ್ರವಾಸ ಕೈಗೊಂಡರು. ಭಾರತದ ಜನತೆಯ ಶೋಚನೀಯ ಸ್ಥಿತಿಯನ್ನು ಕಂಡು ನೊಂದುಕೊಂಡರು. ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿಸಬೇಕೆಂಬ ನಿರ್ಧಾರ ಮಾಡಿ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿದರು. ಗಾಂಧೀಜಿಯವರು ಪಾಲ್ಗೊಂಡಂತಹ ಪ್ರಮುಖ ಹೋರಾಟಗಳೆಂದರೆ 1919 ರೌಲಟ್ ಕಾಯ್ದೆ ವಿರುದ್ಧ, 1920-22 ಅಸಹಕಾರ ಚಳವಳಿ, 1930 ದಂಡಿ ಸತ್ಯಾಗ್ರಹ, 1942 ಭಾರತ ಬಿಟ್ಟು ತೊಲಗಿ ಚಳವಳಿ. ಈ ಚಳವಳಿಗಳ ನೇತೃತ್ವವನ್ನು ಗಾಂಧೀಜಿಯವರು ವಹಿಸಿದ್ದು ಇಡೀ ವಿಶ್ವವೇ ಭಾರತದತ್ತ ನೋಡುವಂತೆ ಮಾಡಿದರು. ಗಾಂಧೀಜಿಯವರ ಸರಳತೆ ಮತ್ತು ವ್ಯಕ್ತಿತ್ವ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡುಗುವಂತೆ ಮಾಡಿತು. ಇದಕ್ಕಾಗಿಯೇ ರವೀಂದ್ರನಾಥ್ ಟ್ಯಾಗೂರ್ ಅವರು ಇವರನ್ನು ಮಹಾತ್ಮ ಎಂದು, ಸುಭಾಷ್ ಚಂದ್ರ ಬೋಸ್ ರವರು ಇವರನ್ನು ರಾಷ್ಟ್ರ ಪಿತ ಎಂದು, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಬಾಪೂಜಿ ಎಂದು ಕರೆದಿದ್ದಾರೆ. ಸ್ವತಃ ಬ್ರಿಟಿಷ್ ಸರ್ಕಾರವೇ ಇವರಿಗೆ ತಲೆಬಾಗುವಂತೆ ಮಾಡಿದಂತಹ ವ್ಯಕ್ತಿ ಗಾಂಧೀಜಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಹಲವಾರು ನಾಯಕರು ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಕೆಲವರಂತೂ ತಮ್ಮ ಜೀವಮಾನವನ್ನೇ ಭಾರತಕ್ಕಾಗಿ ಸಮರ್ಪಿಸಿದ್ದಾರೆ. ಅಂಥವರ ಸಾಲಿನಲ್ಲಿ ಗಾಂಧೀಜಿಯವರು ಶ್ರೇಷ್ಠರಾಗಿ ನಿಲ್ಲುತ್ತಾರೆ. ಭಾರತ ಕಂಡ ಅಭೂತಪೂರ್ವ ವ್ಯಕ್ತಿ ಎಂದರೆ ಗಾಂಧೀಜಿ. ತಮ್ಮ ಜೀವನದುದ್ದಕ್ಕೂ ಬಡವರಿಗಾಗಿ, ದೀನದಲಿತರಿಗಾಗಿ, ನೊಂದವರಿಗಾಗಿ ಕೊನೆಯ ಉಸಿರು ಇರುವವರೆಗೂ ಹೋರಾಡಿದರು. ಇಂತಹ ಮಹಾನ್ ನಾಯಕನ ನೆನಪುಗಳು ಚರಿತ್ರೆಯಲ್ಲಿ ಎಂದಿಗೂ ಶಾಶ್ವತವಾಗಿರುತ್ತವೆ. ಗಾಂಧೀಜಿಯವರ ಕಂಡ ಕನಸುಗಳು ನನಸಾಗಬೇಕಾದರೆ ನಮ್ಮೆಲ್ಲರ ಒಗ್ಗಟ್ಟು ಅತಿ ಅವಶ್ಯಕ. ಸರ್ಕಾರವು ಅವರ ವಿಚಾರದಲ್ಲಿ ಹಲವಾರು ಯೋಜನೆಗಳನ್ನು ಮತ್ತು ಬದಲಾವಣೆಗಳನ್ನು ತರಲು ಇಚ್ಛಿಸಿದೆ. ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೆಯೂ ತಂದಿದೆ. ವಿಶ್ವ ಮರೆಯದ ಒಬ್ಬ ಶ್ರೇಷ್ಠ ನಾಯಕ ಎಂದರೆ ನಮ್ಮ ಅಚ್ಚುಮೆಚ್ಚಿನ ಬಾಪೂಜಿ. ಅವರ ಸವಿ ನೆನಪಿನಲ್ಲಿ ನಾವೆಲ್ಲ ಆ ನಾಯಕನ ಸ್ಮರಣೆಯನ್ನ ಮಾಡೋಣ. ವಿಶ್ವದಲ್ಲಿ ಶಾಂತಿಯನ್ನ ನೆಲೆಸಲು ಪ್ರಯತ್ನಿಸೋಣ. ಅಹಿಂಸೆ, ಸತ್ಯಾಗ್ರಹ ಇವುಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಭಾರತವು ವಿಶ್ವ ಶಕ್ತಿಯಾಗಲು ಶ್ರಮಿಸೋಣ ಎಂದು ಹೇಳುತ್ತಾ 4 ವಿಚಾರಗಳನ್ನು ಇಲ್ಲಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.